ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಇವತ್ತು ನಿಮಗೆ ಯಾವ ರೀತಿ ಪಾಸ್ಬುಕ್ ಅನ್ನು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಕೆಲವೊಂದಷ್ಟು ಪಾರ್ಟ್ಸ್ ಗಳನ್ನು ನಾನು ಬ್ಲರ್ ಮಾಡಿರ್ತೀನಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸೋ ನಾರ್ಮಲ್ ಆಗಿ ನಿಮ್ಮ ಒಂದು ಫೋನ್ ನ ತಗೊಳ್ಳಿ ಫೋನ್ ನ ತಗೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿ ಅಫಿಷಿಯಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಸೋ ತುಂಬಾ ಅಪ್ಲಿಕೇಶನ್ ಬರ್ತವೆ ನೋಡಿಕೊಂಡು ಯಾವುದು ನಿಮ್ಮ ಒಂದು ಒರಿಜಿನಲ್ ಬ್ಯಾಂಕ್ ನ ಸರ್ವಿಸ್ ಕೊಡ್ತಾ ಇರುವಂತ ಅಪ್ಲಿಕೇಶನ್ ಅಂತ ತಿಳ್ಕೊಂಡು ಆ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಹಾಗೆ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕಿತು ಅಂದರೆ ನಿಮಗೆ ಒಂದು OTP ಬರುತ್ತೆ ಆ ಒಂದು OTPಯನ್ನು ಎಂಟ್ರಿ ಮಾಡಿ ಸೊ ಫಸ್ಟ್ ಟೈಮು ಇದನ್ನು ಮಾಡಬೇಕಾಗುತ್ತೆ ಸೆಕೆಂಡ್ ಟೈಮು ನಿಮಗೆ ಒಂದು ಪಿನ್ ಕೋಡ್ ಕೊಟ್ಟಿರ್ತಾರೆ ಆ ಒಂದು ಪಿನ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಜಸ್ಟ್ ಇವಾಗ ನಾನು ಸೆಕೆಂಡ್ ಟೈಮ್ ಯೂಸರ್ ಆಗಿರೋದ್ರಿಂದ ನಾನು ಆ ಒಂದು ಪಿನ್ ಕೋಡ್ನ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಪಿನ್ ಕೋಡ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ತುಂಬ ಆಪ್ಷನ್ಸ್ಗಳಿರ್ತವೆ ಬೇಕಾದರೆ ನಿಮ್ಮ ಒಂದು ಟೋಟಲ್ ಬ್ಯಾಲೆನ್ಸ್ನು ಕೂಡ ಅಲ್ಲೇ ಚೆಕ್ ಮಾಡ್ಬೋದು ಲೋನ್ ತಗೊಂಡಿದ್ದೀರಾ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಪ್ರತಿಯೊಂದು ಕೂಡ ನಿಮಗೆ ಮೇಲ್ಗಡೆಯಲ್ಲಿ ತೋರಿಸುತ್ತೆ ಸೊ ನಾನು ಬ್ಲರ್ ಮಾಡ್ತಾ ಇದ್ದೀನಿ ಬಟ್ ಆದರೆ ನಿಮ್ಮ ಒಂದು ಫೋನಲ್ಲಿ ತೋರಿಸುತ್ತೆ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ನಿಮಗೆ ಅಕೌಂಟ್ ಸ್ಟೇಟ್ಮೆಂಟ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಅಲ್ಲಿ ಒಂದು PDF ರೂಪದಲ್ಲಿ ಬರುತ್ತೆ ಅಥವಾ ಎಕ್ಸೆಲ್ ರೂಪದಲ್ಲಿ ಬರುತ್ತೆ ನಿಮ್ಮ ಇಷ್ಟ ಬಂದದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಶುವಲಿ ಎಲ್ಲರೂ ಕೂಡ PDFನ ಸೆಲೆಕ್ಟ್ ಮಾಡ್ಕೋತಾರೆ ಅದಾದಮೇಲೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ ಒಂದು ಇಮೇಲ್ ಅಡ್ರೆಸ್ಗೆ ಅವರು ನಿಮ್ಮ ಒಂದು ಅಕೌಂಟ್ ಸ್ಟೇಟ್ಮೆಂಟ್ನ ಕಳಿಸ್ಕೊಡ್ತಾರೆ ಅಂದರೆ ಪಾಸ್ಬುಕ್ನ ನಿಮಗೆ ಆ ಒಂದು ಇಮೇಲ್ಗೆ ಕಳಿಸ್ಕೊಡ್ತಾರೆ ಇವಾಗ ನನ್ನ ಒಂದು ಇಮೇಲ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಇವಾಗ ಆ ಒಂದು ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಕೊಡ್ತು ಅಂದರೆ ಪ್ಲೀಸ್ ವೇಟ್ ಅಂತ ಬರುತ್ತೆ ಒಂದು 15 ಸೆಕೆಂಡ್ಸ್ವರೆಗೂ ತಗೊಳುತ್ತೆ ಅದಾದಮೇಲೆ ನಿಮ್ಮ ಒಂದು ಜಿಮೇಲ್ನ ಓಪನ್ ಮಾಡಿ ರಿಫ್ರೆಶ್ ಮಾಡ್ತು ಅಂದರೆ ಅಲ್ಲಿ ನಿಮಗೆ ನಿಮ್ಮ ಒಂದು ಪಾಸ್ಬುಕ್ ಸಿಗುತ್ತೆ ಸೊ ಅದನ್ನು ಓಪನ್ ಮಾಡಬೇಕು ಅಂದರೆ ಅವಾಗಲೇ ಪಿನ್ನ ಸೆಟ್ ಮಾಡಿರ್ತೀರಲ್ವ ಆ 4 ಡಿಜಿಟ್ ಪಿನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಷ್ಟೊತ್ತು ತೋರಿಸಿದ್ದು ನಾನು ಕರ್ನಾಟಕ ಬ್ಯಾಂಕ್ನ ಎಕ್ಸಾಂಪಲ್ ಆಗಿ ನೀವು SBI ಕೆನರಾ HDFC ಯಾವುದೇ ಬ್ಯಾಂಕ್ ಆಗಿದ್ರೂ ಪರವಾಗಿಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಅಕೌಂಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಪಾಸ್ಬುಕ್ನ PDF ರೂಪದಲ್ಲಿ ನಿಮ್ಮ ಒಂದು ಫೋನ್ಗೆ ಡೌನ್ಲೋಡನ್ನು ಮಾಡ್ಕೋಬೋದು ಇನ್ನು ಮುಂದೆ ನಿಮಗೆ ಹಳೆ ಕಾಲದ ಥರ ಯಾವುದೇ ರೀತಿ ಪಾಸ್ಬುಕ್ ಸಿಗೋದಿಲ್ಲ ಜಸ್ಟ್ ಈ ಥರ ಆನ್ಲೈನಲ್ಲಿ ನೀವು ನಿಮ್ಮ ಒಂದು ಪಾಸ್ಬುಕ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಸಣ್ಣ ಲೈಕ್ ದೊಡ್ಡದೊಂದು ಕಮೆಂಟ್ ಮಾಡಿ ನಮ್ಮೆಲ್ಲ ಸೋಷಿಯಲ್ ವೇರಲ್ಸು ಡಿಸ್ಕ್ರಿಪ್ಷನ್ ಇದೆ ಫಾಲೋವನ್ನು ಮಾಡ್ಬೋದು.